नमस्ते मक्कले, नानु निम्मा कन्नड टीचर जयश्री। इवत्तिन पाठद विषय कन्नड अंकेगळु। कन्नड अंकेगळु, नावु कन्नड अंकेगळ बग्गे तिळियुव। नीवु इंग्लिश अल्लि कल्तिद्दीरि अल्वा, 1 2 3 4 5 कल्तिद्दीरि नंबर्स। ಹಾಗೆಯೇ ಕನ್ನಡದಲ್ಲಿ ನಂಬರ್ಸಿಗೆ ಅಂಕೆಗಳು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಅಂಕೆಗಳು ಅಂತ ಹೇಳ್ತಾರೆ. ಈಗ ನಾವು ಕನ್ನಡ ಅಂಕೆಗಳ ಬಗ್ಗೆ ತಿಳಿಯುವ. ಇವತ್ತು ನಾನು ನಿಮಗೆ ಇವತ್ತಿನ ಪಾಠದಲ್ಲಿ 1 to 5 ಹೇಗೆ ಕನ್ನಡ ಅಂಕೆಯಲ್ಲಿ ಬರೆಯುವುದು ಅದನ್ನು ಅಂತ ಹೇಳಿಕೊಡ್ತೇನೆ. 1 to 5, 1 to 5. 1 ಏನು ಹೇಳುದು ಕನ್ನಡದಲ್ಲಿ? 1 ಅಂತ ಹೇಳುವುದಕ್ಕೆ ಏನ್ ಹೇಳುದು ಕನ್ನಡದಲ್ಲಿ? 1 1. ಓ ನೋಡಿ, ಒಂಟೆ ಒಂಟೆ ಅಂತ ಹೇಳ್ತೀರಲ್ಲ ನೀವು, ಓ ಒಂಟೆ. 1, 1 number 1. 1. ಹಾಗೆ 2, 2 ಏನ್ ಹೇಳುದು? 2. ಎಲೆ ಅಲ್ವಾ, ಎರಡು. ಹಾಗೆ 3 ಏನ್ ಹೇಳುದು? 3, 3. ಏನಂತ ಹೇಳುದು? 3 3. 4 ಏನು? 4 4. ಏನ್ ಹೇಳುದು? 4. ಆಮೇಲೆ 5 5. ಏನ್ ಹೇಳುದು? 5 5. ಐ ಅಕ್ಷರದಲ್ಲಿ ನೀವು ಕಲ್ತಿದ್ದೀರಿ ಅಲ್ವಾ, 5. ಐದಳ, 5 petals. 5 ಹೇಳಿದ್ರೆ ಏನು? 5 5. ಈಗ ಮೊದಲಿಗೆ ನಾನು ಕನ್ನಡ ಅಂಕೆಯಲ್ಲಿ ಆ ನಂಬರ್ಸ್ ಅನ್ನು ಹೇಗೆ ಬರೆಯುವುದು ಅಂತ ಹೇಳಿಕೊಡ್ತೇನೆ. ಕನ್ನಡ ಅಂಕೆಯಲ್ಲಿ ನಂಬರ್ಸ್ ಹೇಗೆ ಬರೆಯುವುದು, ಇವತ್ತಿನ ವಿಷಯ ಏನು ನಾವು ತಗೊಂಡದ್ದು? ಅಂಕೆಗಳು. ಇವತ್ತಿನ ವಿಷಯ ನಾವು ಕನ್ನಡ ಅಂಕೆಗಳು. ಕನ್ನಡ Grade 1. ಇವತ್ತಿನ ವಿಷಯ ಯಾವುದು? ಟಾಪಿಕ್ ಕನ್ನಡ ಅಂಕೆಗಳು. ಅಂಕೆಗಳು ಏನನ್ನು ಕರೀತೇವೆ ನಾವು, ಏನನ್ನು ಕಲಿತೇವೆ ಇದರಿಂದ? ಲರ್ನಿಂಗ್ ಔಟ್ಕಮ್, ಕಲಿಕೆಯ ಅಂಶ. ಲರ್ನಿಂಗ್ ಔಟ್ಕಮ್ ಏನು? ನಾವು ಕನ್ನಡ ಬರೆಯುವುದು, ಅಂಕೆ ಬರೆಯುವುದು, ಅಂಕೆ ಬರೆಯುವುದು. ಮತ್ತೆ ಓದುವುದು, ಕನ್ನಡ ಓದು, ಓದು ಮತ್ತೆ ಬರೆಯುವುದನ್ನು ಕಲಿತೇವೆ.
ಹೀಗೆ ಇವತ್ತು ನಾನು ಮೊದಲಿಗೆ ನಂಬರ್ ಒನ್ 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 ನಂಬರ್ ಒನ್ ಹೇಗೆ ಬರೆಯುವುದು ಕನ್ನಡದ ಅಂಕಿಯಲ್ಲಿ ಹೇಗೆ ಬರೆಯುವುದು ಒನ್ ಈಗ ಇದು ಒನ್ ಅಲ್ವಾ ಒನ್ ಇದನ್ನು ಹೇಗೆ ಬರೆಯುವುದು ಒಂದು ನೋಡಿ ಒಂದು ಟೂ ಟೂ ಹೇಗೆ ಬರೆಯುವುದು ಹೀಗೆ ಬರೆದು ಹೀಗೆ ಮೂರು ಮೂರು ನೋಡಿ ಹೇಗೆ ಬರೆಯುವುದು ಅದು ಹೀಗೆ ಮೂರು ನಾಲ್ಕು ಫೋರ್ ಹೇಗೆ ಬರೆಯುವುದು ನೋಡಿ ಹೀಗೆ ತಂದು ಹೀಗೆ ಫೋರ್ ಇನ್ನೊಮ್ಮೆ ಬರೀತೇನೆ ಫೋರ್ ಹೇಗೆ ಬರೆಯುವುದು ನೋಡಿ ಫೋರ್ ಐದು ಐದು ಹೇಗೆ ಬರೆಯುವುದು ಹೀಗೆ ಇದನ್ನು ಒಂದೊಂದಾಗಿ ಬರೆದು ತೋರಿಸ್ತೇನೆ ಈಗ ಒಂದೊಂದನ್ನೇ ಬರೆದು ನಿಮಗೆ ತೋರಿಸ್ತೇನೆ ಈಗ ನೋಡಿ ಇದು ಒಂದು ಹೇಗೆ ಬರೆಯುವುದು ನೋಡಿ ಒಂದು ಗೊತ್ತಾಯ್ತಾ ಒಂದು ಈಗ ನೆಕ್ಸ್ಟ್ ಟೂ ನಂಬರ್ ನೋಡಿ ಇದನ್ನು ಹೇಗೆ ಬರೆಯುವುದು ನೋಡಿ ಹೀಗೆ ಸರಿ ನೋಡ್ಕೊಳ್ಳಿ ಟೂ ಹೀಗೆ ಬರೆಯುವುದು ಇಲ್ಲಿಂದ ಹೀಗೆ ತಂದು ಹೀಗೆ ಬರೆಯುವುದು ಈಗ ಮೂರು ನಂಬರ್ ತ್ರೀ ಹೀಗೆ ಬರೆಯುವುದು ನಾವು ಕನ್ನಡದ ಅಂಕಿಯಲ್ಲಿ ಹೀಗೆ ಟೂ ಇದು ನಂಬರ್ ತ್ರೀ ಕನ್ನಡದಲ್ಲಿ ಆಮೇಲೆ ಫೋರ್ ನಂಬರ್ ಫೋರ್ ಹೀಗೆ ತಂದು ಹೀಗೆ ನಂಬರ್ ಫೋರ್ ನಂಬರ್ ಫೋರ್ ಇನ್ನೊಂದು ಲಾಸ್ಟ್ ಉಳ್ದದ್ದು ಯಾವುದು ಉಳ್ದದ್ದು ಯಾವುದು ಫೋರ್ ಆಮೇಲೆ ಫೈವ್ ನೋಡಿ ಹೀಗೆ ಫೈವ್ ಈಗ ಎಲ್ಲರಿಗೂ ಅರ್ಥ ಆಯ್ತಲ್ಲ ಒಂದರಿಂದ ಐದು ತನಕ ಹೇಗೆ ಬರೆಯುವುದು ಹೇಳಿ ಗೊತ್ತಾಯ್ತು ಅಂಕೆಯಲ್ಲಿ ಅದೇ ಒಂದರಿಂದ ಐದು ತನಕ ಹೇಗೆ ಅಂಕೆಯಲ್ಲಿ ಬರೆಯುವುದು ಹೇಳಿ ನಿಮಗೆ ತಿಳಿಯಿತು ಅಲ್ವಾ
ಕನ್ನಡ ಅಂಕಿಗಳನ್ನು ನೋಡುವ ಈಗ ನಾನು ತೋರಿಸ್ತೇನೆ ನಿಮಗೆ. ಈಗ ನಾವು ಕನ್ನಡ ಅಂಕೆಗಳ ಬಗ್ಗೆ ಒಂದು ಪದ್ಯ ಕೇಳುವ, ಹಾಡು ಕೇಳುವ. ನೋಡಿ ರೈಮ್ಸ್ ಅಲ್ಲಿ ಹೇಗೆ ಕನ್ನಡ ಅಂಕೆಗಳನ್ನು ಹೇಳಿದ್ದಾರೆ ಹೇಳಿ. ರೆಡಿ ಇದ್ದೀರಲ್ಲ ನೋಡಿ. ಕನ್ನಡ ಅಂಕೆಗಳನ್ನು ಹೇಗೆ ಹೇಳ್ತಾರೆ? ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದುರೆತ್ತು, ಊಟದ ಆಟವು ಮುಗಿದಿತ್ತು. ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಬೇರೆ ಬೇರೆ ರೀತಿಯಾಗಿ ಕನ್ನಡ ಅಂಕೆಗಳನ್ನು ನಾವು ಒನ್ ಹೇಳುವುದಾದ್ರೆ ಒಂದು ಹೇಳ್ತೇವೆ, ಎರಡು ಟೂ, ಸರಿ ಕೇಳಿಸ್ಕೊಳ್ಳಿ, ಎರಡು ಟೂ. ತ್ರೀಗೆ ಮೂರು, ಫೋರ್, ಫೋರಿಗೆ ನಾಲ್ಕು, ಫೈವ್ ಐದು. ಹೀಗೆ ನಾವು ಒಂದರಿಂದ ಐದರ ತನಕ ಇವತ್ತಿನ ಪಾಠದಲ್ಲಿ ನಾವು ಕಲ್ತೆವು ಅಲ್ವಾ. ಇನ್ನು ಮುಂದಿನ ಪಾಠದಲ್ಲಿ ಆರರಿಂದ ಹತ್ತು, ಸಿಕ್ಸ್ ಟು ಟೆನ್, ಹೌ ಟು ರೈಟ್ ಆ್ಯಂಡ್ ರೀಡ್ ವಿ ವಿಲ್ ಸ್ಟಡಿ. ಓಕೆ, ನೆಕ್ಸ್ಟ್ ಕ್ಲಾಸಿಗೆ ಆರರಿಂದ ಹತ್ತು ತನಕ ಹೇಗೆ ಬರೆಯುವುದು ಮತ್ತೆ ಅದನ್ನು ಹೇಗೆ ಓದುವುದು, ಉಚ್ಚಾರಣೆ ಮಾಡುವುದು, ಪ್ರೊನೌನ್ಸಿಯೇಷನ್, ಅದರ ಬಗ್ಗೆ ತಿಳಿಯುವ. ಅಲ್ಲಿ ತನಕ ಶುಭ ದಿನ.